ಮುಂದೆ ಅವಕಾಶ ಇದೆ, ಮುಖ್ಯಮಂತ್ರಿ ಬೇಕಾದರೂ ಆಗಬಹುದು, ನಾವಿಬ್ಬರು ಸಹೋದರರಷ್ಟೇ, ಆತ ಬೇರೆ ನಾನು ಬೇರೆ, ಸಹೋದರನಿಗೆ ರಾಜ್ಯಸಭೆ ಸ್ಥಾನ ಕೊಡಿಸಲಿಕ್ಕೆ ಉಮೇಶ್ ಕತ್ತಿ ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ. ಈ ಕುರಿತು ಉಮೇಶ್ ಕತ್ತಿಯವರ ಪ್ರತಿಕ್ರಿಯೆ ಇದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಉಮೇಶ್ ಕತ್ತಿ, ಸಹೋದರನಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡಿಸೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಉಮೇಶ್ ಕತ್ತಿ, ಮುಂದೆ ಅವಕಾಶ ಇದೆ, ಮುಖ್ಯಮಂತ್ರಿ ಬೇಕಾದರೂ ಆಗಬಹುದು, ನೀವು ಸಹೋದರನ ವಿಚಾರವಾಗಿ ಮಾತನಾಡಿದ್ದಾರೆ, ನಾವಿಬ್ರು ಸಹೋದರರಷ್ಟೇ, ಆತ ಬೇರೆ ನಾನು ಬೇರೆ, ತಮ್ಮನಿಗಾಗಿ ಕತ್ತಿ ಕಸರತ್ತು ನಡೆಸ್ತಾ ಇದ್ದಾರೆ, ಆದರೆ ಪ್ರತಿಕ್ರಿಯಿಸಿದ್ದು ಮಾತ್ರ ಆತ ಬೇರೆ ನಾನು ಬೇರೆ ಅಂತಿದ್ದಾರೆ ಉಮೇಶ್ ಕತ್ತಿ. ಅದು ಪಕ್ಷದ ಹೈಕಮಾಂಡ್ ರಾಜ್ಯದ ಪಕ್ಷಕ್ಕೆ ಅಧ್ಯಕ್ಷರಿಗೆ ಎಲ್ಲ ಗಮನದಲ್ಲಿದೆ, ಬರ್ತಕ್ಕ ನಿರ್ಮಾಣ ಶ್ರೀಮಂತ ಕೆಲಸ ಮಾಡ್ತಾರೆ. ಮೂರು ಖಾಲಿ ಇಲ್ಲ, ಆರು ಖಾಲಿ ಇದಾವೆ, ಅದ್ರಲ್ಲಿ ಮೂರು ಮತ್ತೆ ಭರ್ತಿ ಮಾಡ್ತಾರೆ ಅನ್ನೋ ಮಾತುಗಳಿದಾವೆ. ಅದು ರಾಜಕಾರಣ, ರಾಜಕಾರಣ ಬಂದಾಗ ಕೊಡ್ತಾರೆ, ಎಲ್ಲರಿಗೂ ಕೀಳ್ಕೊಳಕಾಗಿಲ್ಲ, ಯಾಕೆ ಖಾಲಿ ಇಡಬೇಕು, ಯಾಕೆ ತುಂಬಬೇಕು, ಅವ್ರು ವಿಚಾರ ಮಾಡ್ತಾರೆ. ನನ್ನ ಸಹೋದರ ರಮೇಶ್ ಕತ್ತಿ, ಅವನ ಜೀವ ಬೇರೆ, ನನ್ನ ಜೀವ ಬೇರೆ, ನಾನು ಉಮೇಶ್ ಕತ್ತಿ, ನನಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ನನಗೇನು ತೊಂದರೆ ಅನಿಸಿಲ್ಲ, ಯಾಕಂದ್ರೆ 13 ವರ್ಷ ನಾನು ಮಂತ್ರಿಯ ಕೆಲಸ ಮಾಡಿದ್ದೀನಿ. ಬರ್ತಕ್ಕಂಥ ನಿರ್ಮಾಣ ಮತ್ತೆ ಸಿಗ್ಬೋದು, ಮಂತ್ರಿ ಸಿಗ್ಬೋದು, ಹಾಗೂ ಮುಖ್ಯಮಂತ್ರಿಗಳು ಸಿಗ್ಬೋದು, ಇನ್ನು 15-16 ವರ್ಷ ನಾನು ಶಾಸಕನಾದ ಅದು ಸಿಗ್ಬೋದು, ಕಾಲು ನೋಡುವ ಏನು ಹೇಳ್ಬಿಟ್ಟಿದ್ದೀನಿ. ಸಚಿವ ಸ್ಥಾನಕ್ಕೆ ಬದಲಿಯಾಗಿ ರಾಜ್ಯಸಭಾ ಟಿಕೆಟ್ ಹೆಂಗೆ ಕೇಳ್ತಿರ್ಬೋದು? ನಾನು ಉಮೇಶ್ ಕತ್ತಿ, ಅವನು ರಮೇಶ್ ಕತ್ತಿ, ನನಗೆ ಅವನಿಗೆ ಫರಕ್ ಇದೆ. ಅವನ ಹೆಸರು ರಮೇಶು, ನನ್ನ ಹೆಸರು ಉಮೇಶು, ನಾವು ಅಂತ ಬರುತ್ತೆ.